ಚಾರ್ಟ್ಸ್ ಟಾಕ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತಿನ ದಿನ. ಯಾವ ರೀತಿ ಆಗಿತ್ತು ಟ್ರೇಡು, ಅದೇ ರೀತಿಯಾಗಿ ನಾಳೆ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿರುತ್ತೆ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀರಾ ಸರ್, ನಮಗೆ ತುಂಬ ಸ್ಟಾಪ್ ಲಾಸಿಗೆ ಹತ್ತಿರ ಬಂದುಬಿಟ್ಟಿತ್ತು ಅಂತ ನೆನ್ನೆ ಒಬ್ರು ಕಮೆಂಟ್ ಮಾಡಿದ್ರು. ಫಿನ್ ನಿಫ್ಟಿನಲ್ಲಿ ಮಾರ್ಕೆಟ್ ತುಂಬ ಇಂಟ್ರೆಸ್ಟಿಂಗ್ ಇದೆ, ಯಾಕಂದರೆ ಆಲ್ ಟೈಮ್ ಹೈಯಲ್ಲಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಏನೊಂದು ಮಹತ್ವದ ಗ್ಯಾಪ್ ಫಿಲ್ಲಿಂಗ್ ಮಾತಾಡ್ತಾ ಇದ್ವಿ, ಆ ಗ್ಯಾಪ್ ಫಿಲ್ಲಿಂಗ್ ಆಗಿದೆ, ಮುಂದೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಇವತ್ತು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೋಟಕ್ ಬ್ಯಾಂಕು, ಆಕ್ಸಿಸ್ ಬ್ಯಾಂಕಲ್ಲಿ 2% ಮೂವ್ಮೆಂಟ್ ಬಂದಿದೆ. ಅಕ್ರಾಸ್ ಆಲ್ ದ ಸ್ಟಾಕ್ಸ್ ಇವತ್ತು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಪಾಸಿಟಿವ್ ಆಗಿತ್ತು. ಇದು ಏನು ಕಾರಣ ಅಂತ ನೋಡಿ, ಎನ್ ಬಿ ಎಫ್ ಸಿನಲ್ಲಿ JM ಫೈನಾನ್ಷಿಯಲ್ ಅನ್ನೋ ಒಂದು ಕಂಪ್ನಿಗೆ RBIಯಿಂದ ಏನು ಇಶ್ಯೂ ಮಾಡಿದ್ದಾರೆ ಅಂದರೆ, ನೀವು IPO ಮೇಲ್ಗಡೆ ಲೋನ್ ಕೊಡುವಂಥದ್ದು, ಅಂದರೆ IPO ಶೇರ್ಸ್ಗೆ ಬದಲಾಗಿ ಲೋನ್ಸ್ ಅಂತ ಕೊಡುವಂಥದ್ದು, ಬಾಂಡ್ಸ್ ಡಿಬೆಂಚರ್ಸ್ಗೆ ಲೋನ್ಸ್ ಅಂತ ಕೊಡುವಂಥದ್ದು, ಇದನ್ನು ನೀವು ಮಾಡೋಂಗಿಲ್ಲ ಅಂತ ಹೇಳಿದರೆ, ಎನ್ ಬಿ ಎಫ್ ಸಿಗಳು ಬೆಳಗ್ಗೆ ಆದರೆ ಒಂದು RBIಯಿಂದ ಏನು ನ್ಯೂಸ್ ಅಂತ ಬರೋದು ನೋಡೋದು ಮಲ್ಕೊಡೋದು ಅಂತಲೂ ಟ್ರೋಲ್ ಆಗ್ತಾ ಇತ್ತು. ಟ್ರೋಲ್ ಬಗ್ಗೆ ನೆನ್ನೆ ಸುಮಾರು UI ಉಪೇಂದ್ರ ಅವರೇ ಮಾಡಿಬಿಟ್ಟಿದ್ದಾರೆ ಬಿಡಿ. ಸೊ ಹಾಗಾಗಿ ಈಗ ಬ್ಯಾಂಕಿಂಗ್ ಸೆಕ್ಟರ್ಗೆ ಯಾವಾಗಲೂ ನೋಡಿ, ಅವರ ಕಾಂಪಿಟೇಟರ್ ಪ್ಲೇಯರ್ ಮೇಲೆ RBI ಜಾಸ್ತಿ ಹೇರಿಕೆ ಆದಂಗೂ ಬ್ಯಾಂಕಿಂಗ್ ಸೆಕ್ಟರ್ಗೆ ಖುಷಿ ಆಗ್ತಾ ಹೋಗುತ್ತೆ. ಯಾಕಂದರೆ ನಮಗೆ ಇನ್ನು ಲೋನ್ಗೆ ಇನ್ನೂ ಸ್ಟ್ರೀಮ್ ಲೈನ್ ಆಯ್ತಲ್ಲ ಅಂತ. ಸಾಮಾನ್ಯವಾಗಿ ಬ್ಯಾಂಕನ್ನು ಸ್ವಲ್ಪ ಸ್ಟ್ರೆಂಥನ್ ಮಾಡಬೇಕು ಅಂತ RBI ಅದು ಮಾಡ್ತಾನೆ ಬಂದಿರುತ್ತೆ. ಈ ಕಾರಣದಿಂದಾಗಿ ನಾನು ಎರಡು ನಿಮಗೆ ಬೋಲ್ಡ್ ಮೂವ್ ಅಂತ ನಿಮ್ಗೆ ಹೇಳಿದ್ದೆ, ನಾನು ಎರಡು ಸಾಧ್ಯತೆ ಇದೆ ಅಂತ. ಒಂದು, ನಿಮಗೆ HDFC ಬ್ಯಾಂಕಲ್ಲಿ ಕರೆಕ್ಷನ್ ಇದೆಲ್ಲ ಆಗಕ್ಕಿಂತ ಮುಂಚೆನೇ ಮರ್ಜರ್ ಆಗೋಕ್ಕಿಂತ, ಮರ್ಜರ್ ನ್ಯೂಸ್ ಅಂತ ಬಂದಾಗಲೇ ಅನಿಸುತ್ತೆ, ಅಂದರೆ ಒಂದು ವರ್ಷದ ಹಿಂದೆ ಅನಿಸುತ್ತೆ ನಾವು ಈ ಥರ ಮಾತಾಡ್ಕೊಂಡಿದ್ದು. HDFC ಬ್ಯಾಂಕು ಮುಂದಿನ ವರ್ಷಗಳಲ್ಲಿ, ಅಂದರೆ ಕೆಲವು ವರ್ಷಗಳಲ್ಲಿ ಎರಡನೇ ದೊಡ್ಡ ಬ್ಯಾಂಕ್ ಆಗಿ ಹೊರಹೊಮ್ಮಿದ್ರು ಆಶ್ಚರ್ಯ ಇಲ್ಲ ಅಂತ ಒಂದು ಮಾತಾಡಿದ್ವಿ. ಅದು ನೋಡೋಣ ಯಾವತ್ತಾಗುತ್ತೆ ಅಂತ, ಸುಮಾರು ವರ್ಷ ಬೇಕದಕ್ಕೆ, ಬಟ್ ಆ ಸಾಧ್ಯತೆ ಇದೆ ಅಂತ ನಿಮ್ಗೆ ಹೇಳಿದ್ದೆ. ಇನ್ನೊಂದು ನಾನು ನಿಮ್ಗೆ ಏನು ಹೇಳಿದ್ದೆ ಅಂದರೆ, ಬಜಾಜ್ ಫೈನಾನ್ಸು ಒಂದು ಬ್ಯಾಂಕಿಂಗ್ ಸೆಕ್ಟರ್ ಆಗಿ ಬದಲಾಗುವಂಥ ಸಾಧ್ಯತೆ ಇದೆ, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನಿಂದ ಒಂದು ಬ್ಯಾಂಕ್ ಆಗ್ಬೋದೇನೋ ಮುಂದೊಂದು ದಿನಗಳಲ್ಲಿ ಅಂತ ನೋಡ್ತಾ ಹೋಗೋಣ ಆ ಥರ ಏನಾದರೂ ಆಗುತ್ತಾ ಏನು ಕತೆ ಅಂತ. ಸೊ ಓವರಲ್ ನೋಡೋದಾದ್ರೆ ಇವತ್ತು ಟಾಪ್ ಗೇನರ್ ಅಂದರೆ ಬಜಾಜ್ ಆಟೋ ಆಲ್ ಟೈಮ್ ಹೈಯಿಂದ ಮೇಲ್ಗಡೆ ಹೋಗ್ತಾನೆ ಇದೆ. ಸೊ 3.04% ನೋಡಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ದು ಎಸ್ಟಿಮೇಷನ್ ಬಂದಿದೆ, ಟೂ ವೀಲರ್ಸ್ದು ನೀತಿ ಆಯೋಗದ ಏನಿತ್ತೋ ಆ ಗೈಡ್ಲೈನ್ನ ತುಂಬ ಕೆಳಗಡೆ ಬಂದಿದ್ದಾರೆ, ಮೀಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಬಟ್ ಬಜಾಜ್ ಆಟೋ ಅವರು, ನಾನು ಮೊನ್ನೆ ಕೇಳಿದೆ ಬಜಾಜ್ ಅವ್ರು ಮಾತಾಡ್ತಿರ್ಬೇಕಾದ್ರೆ, ಈ 3-wheeler CNG ವೆಹಿಕಲ್ಸ್ ಬಿಡ್ತೀವಿ ಅಂತ ಹೇಳಿದ್ರೆ, ಈ ಗ್ಯಾಸ್ ಫಿಟ್ಟಿಂಗ್ ಅಂತ ಮಾಡ್ಕೊಂಡು ಮಾಡ್ತಾರಲ್ಲ, ನಾವು CNGನೇ ರಿಲೀಸ್ ಮಾಡ್ತೀವಿ ಅಂತ ಒಂದು ಹೇಳಿದ್ರು. ಅಂದರೆ ಆಟೋಗಳು 3-wheeler ಅಂದರೆ ಇನ್ನದು ಆಟೋಗಳಿಗೆ. ಸೊ ಅದೆಲ್ಲ ಕಾರಣಗಳಿರ್ಬೋದು, ನಾನು ಟ್ರ್ಯಾಕ್ ಮಾಡಿಲ್ಲ, ಯಾರು ಟ್ರ್ಯಾಕ್ ಮಾಡಿದರೆ ಹೇಳಿ, ಬಟ್ ಅದೊಂದು ನಾನು ಕೇಳಿಸ್ಕೊಂಡಿದ್ದೆ. ಸೊ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಲೂಸರ್ ಅಂದರೆ ಅದನಿ ಎಂಟರ್ಪ್ರೈಸಸ್ ಅಂತ ಕಾಣಿಸುತ್ತೆ, 2.3% ಬಂದಿದೆ. ಅದೇ ರೀತಿ ಅಲ್ಟ್ರಾಟೆಕ್ ಸಿಮೆಂಟಲ್ಲಿ ಸಿಮೆಂಟ್ ಪ್ರೈಸ್ನ ಏನೋ ಒಂದು ಮಾಡರೇಷನ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ, ಅದಕ್ಕೋಸ್ಕರ ಸಿಮೆಂಟ್ ಸೆಕ್ಟರ್ ಸ್ಟಾಕಲ್ಲೂ ಕೂಡ ಒಂದು ಕರೆಕ್ಷನ್ ಬರ್ತಾ ಇರ್ಬೋದು. ಸ್ಟಾಕ್ಸ್ಗಳ ಬಗ್ಗೆ ಎಲ್ಲ ನಾವು ಸ್ಟಾಕ್ಸ್ ಓವರ್ ವ್ಯೂ ಅಂತ ಕೆಳಗಡೆ ಹೋರ್ ಆಗ್ತಾ ಇರುತ್ತೆ, ಎರಡನೇ ಚಾಪ್ಟ್ರು ಅದರಲ್ಲಿ ಮಾತಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಚಾರ್ಟ್ ಸ್ಟಾಕು ಇವತ್ತಿನ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಹೋಗೋಣ. ಸೊ ನಿಫ್ಟಿನಲ್ಲಿ ಟ್ರೇಡ್ ನೋಡೋದಾದ್ರೆ ಇವತ್ತು ಭೀಮ ಸರ್ ಪಾಪ, ನಿಫ್ಟಿ ಒಂದು ಕಡೆ ಇದೆ, ಬ್ಯಾಂಕ್ ನಿಫ್ಟಿ ಒಂದು ಕಡೆ, ಏನು ಕೋರಿಲೇಷನ್ ಇಲ್ವಾ ಅಂತ ಎಲ್ಲರೂ ಕೇಳ್ಕೊಂಡಿದ್ದೀರಿ. ಯಾಕೆಂದರೆ ಬೆಳಗ್ಗೆಯಿಂದ ನಿಫ್ಟಿ ಕೆಳಗಡೆ ಬರ್ತಾ ಇತ್ತು, ಬ್ಯಾಂಕ್ ನಿಫ್ಟಿ ಮಾತ್ರ 48,000 ನಿಂತಿತ್ತು. ಇದನ್ನು ಸ್ವಲ್ಪ ದಯವಿಟ್ಟು ಅಬ್ಸರ್ವ್ ಮಾಡಿ. ಟ್ರೇಡ್ ಟೂಲ್ಸಲ್ಲಿ ಒಂದು ವೀಡಿಯೋ ಇದೆ, ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಅಂತ, ವೆರಿ ಇಂಪಾರ್ಟೆಂಟ್ ವೀಡಿಯೋ. ಈ ವೀಡಿಯೋ ಎಂಡಿ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಬೋದು. ನಿಫ್ಟಿ ಮೇಲ್ಗಡೆ ಹೋಗಬೇಕು ಅಂದರೆ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಬೇಕು ಅಂತ ನಾವು ಮಾತಾಡ್ಕೊಳ್ತಾನೆ ಇರ್ತೀವಿ. ಇವತ್ತು ನೋಡಿ, 48,000 ಒಂದು 200 ಪಾಯಿಂಟ್ಗಳು ಒಂದು ಸಲ ಮೂವ್ಮೆಂಟ್ ಕೊಡ್ತು, ಯಾವುದು ಬ್ಯಾಂಕ್ ನಿಫ್ಟಿ. ಇಲ್ಲಿ ಒಂದು ಪಿಕ್ಚರ್ ಪರ್ಫೆಕ್ಟಾಗಿ ಹ್ಯಾಮರ್ ಮಾಡಿ, ಯಾರಾದರೂ ಟರ್ಮಿನಲ್ ಮುಂದೆ ಇದ್ದಿದ್ದರೆ ಇದಕ್ಕಿನ್ನ ಬೆಸ್ಟ್ ಟ್ರೇಡು ನಿಮ್ಗೆ ಇನ್ನೇನು ಸಾಗುತ್ತೆ ನೋಡಿ. ನೆನ್ನೆ ಬಂದಿರೋದು 22,320 ಈ ಲೆವೆಲ್ ಅಂತ ಮಾತಾಡ್ಕೊಂಡಿದ್ವಿ, ಇವತ್ತು 22,225 ತನಕ ಬಂತು. ಇಲ್ಲಿ ಒಂದು ಪಿಕ್ಚರ್ ಪರ್ಫೆಕ್ಟ್ ಆಗಿರುವಂಥ ಹ್ಯಾಮರ್ ಮಾಡಿದೆ. ಸೊ ಹ್ಯಾಮರ್ ಮಾಡಿದೆ ಅಂತಂದರೆ ಹಿಂದೆ ಇಲ್ಲಿ ಇರುತ್ತೆ, ಹಿಂದೆ ನೀವು ನೋಡ್ಕೊಂಬಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಸಪೋರ್ಟ್ ಇರಲೇಬೇಕು ನೋಡಿ. ಇಲ್ಲಿ ಎಷ್ಟು ಕ್ಲೀನಾಗಿದೆ ಸೊ ಚಾರ್ಟ್ಸ್ ನೋಡಿದ್ರೆ ಹೇಳ್ಬೋದು. ಇಲ್ಲಿ ನೋಡೋದಾದ್ರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಇದೇನು, ಒಂದು ಬಸ್ ಸ್ಟ್ಯಾಂಡಿನ ಬೇಸ್ ಆಗಿತ್ತು, ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು. ಆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹ್ಯಾಮರ್ ಮಾಡ್ತಾ ಇದೆ ಅಂತಂದರೆ ಅದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಟ್ರೇಡ್ ಮಾಡಿದ್ರೆ ಅಟ್ಲೀಸ್ಟ್ ಈ ಮಾರಬಸ ಕ್ಯಾಂಡಲ್ ತನಕ ಅದನ್ನು ಟ್ರೇಡ್ ಮಾಡಿದ್ರು ಬೇಕಾದಷ್ಟು. ಇವತ್ತು ಹಾಫ್ ಮೂಮೆಂಟ್ ಹಿಡಿದಿದ್ದರೆ ಯಾರಾದರೂ, ಸೊ ನಿಫ್ಟಿನಲ್ಲಿ ದಯವಿಟ್ಟು ಈ ಥರ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಪ್ಲೇಲಿಸ್ಟ್ ಇದೆ, ಡೆಡಿಕೇಟೆಡ್ ಪ್ಲೇಲಿಸ್ಟು. ಆ ಪ್ಲೇಲಿಸ್ಟ್ನ ಕಂಟಿನ್ಯೂ ಮಾಡಬೇಕು ಅಂದರೆ ನಿಮ್ಮ ಪ್ರತಿಕ್ರಿಯೆ ಜಾಸ್ತಿ ಬಂದರೆ ಅದನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಕೊಂತೀನಿ ನಾನಷ್ಟೇ. ನೀವು ವೀಡಿಯೋ ನೋಡಿ ಕಮೆಂಟ್ ಮಾಡ್ತಾ ಇದ್ದರೆ ಅಂತ ಪ್ಲೇಲಿಸ್ಟ್ಗಳಲ್ಲಿ ಅಂತ ವೀಡಿಯೋಗಳಲ್ಲಿ, ಓಕೆ ಇಲ್ಲಿ ಜನ ಜಾಸ್ತಿ ನೋಡ್ತಾ ಇದ್ದಾರೆ, ಇದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ನಾನು ಅವಾಗ ಒಂದು ಎಫರ್ಟ್ಸ್ನ ಹಾಕ್ಬೋದು. ಸೊ ನಿಮ್ಮ ಪ್ರತಿಕ್ರಿಯೆ ಮೇಲೆ ನಿಂತಿರುತ್ತೆ ಯಾವ ಸೀರೀಸ್ ಕಂಟಿನ್ಯೂ ಆಗಬೇಕು ಅಂತ. ಸುಮಾರು ಸೀರೀಸ್ಗಳು ಅದೇ ರೀತಿ ಉಳಿದು ಹೋಗ್ಬಿಟ್ಟಿದೆ. ನಾನು ಪ್ರಯತ್ನ ಪಡ್ತೀನಿ ಮುಂದೆ ಮಾಡ್ಕೊಡೋಕ್ಕೆ, ಬಟ್ ನೀವು ಜಾಸ್ತಿ ಪ್ರತಿಕ್ರಿಯೆ ತೋರಿಸಿದ್ರೆ ಬೇಗ ಬರುತ್ತೆ ಅಷ್ಟೇ. ಸೊ ಇವಾಗ ನೋಡ್ತಾ ಹೋಗೋದಾದ್ರೆ ವಾಪಸ್ ಮೇಲ್ಗಡೆ ಬಂದು 22,500 ಬಂದು ಅಟೆಂಡ್ ಮಾಡ್ತೇನೋ ಅಂತ ಬಂದು ಇವತ್ತು ನಿಂತ್ಕೊಂಡಿದೆ. ಸೊ ನಿಫ್ಟಿ ಒಂದು ಈ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಏನಿತ್ತು ಅದನ್ನು ಸರಾಗವಾಗಿ ದಾಟ್ಕೊಂಡು ಹೋಗಿರೋದು ನೋಡೋದಾದ್ರೆ, ಈಗ ಇದಕ್ಕಿನ್ನೂ ಮೇಲ್ಗಡೆ ಹೋಗುತ್ತಾ ಏನೋ ಅನ್ನೋದು ಗೊತ್ತಿಲ್ಲ. ಈ ಬಸ್ ಸ್ಟ್ಯಾಂಡ್ ಝೋನ್ ಅಂದರೆ ಇವಾಗ ಸಪೋರ್ಟ್ ಆಗಿರಬೇಕು. ಯಾಕೆಂದರೆ ನೋಡಿ, ಎರಡು ದಿನ ನಿಂತಂಥ ಝೋನ್ನ ಇವತ್ತು ಮಾರಬಸ ಕ್ಯಾಂಡಲಲ್ಲಿ ಹೊಡ್ಕೊಂಡು ಹೋಗಿರೋದ್ರಿಂದ ಮೇಲ್ಗಡೆ ಈಗ 22,420 400 ಜನ
ಕೆಳಗಡೆ ಒಂದು ಮೇಲ್ಗಡೆ ಒಂದು ದೊಡ್ಡ ಮೂಮೆಂಟ್ ಆಗೋಗಿದೆ. ಸೊ ಈ ಝೋನ್ ಒಳಗಡೆ ಮುಗಿಸ್ಬೋದು ಅಂದರೆ 22,225 22,500 ಒಳಗಡೆ ಈ ಥರ ಮುಗಿಸ್ಬೇಕು ಅಂದ್ರೆ ಏನು ಮಾಡ್ತಾರೆ, ನಾಳೆ ಇಲ್ಲೆಲ್ಲೋ ಮಧ್ಯದಲ್ಲೆಲ್ಲೋ ಓಪನ್ ಆಗಿಬಿಡುತ್ತೆ, ಅಲ್ಲೂ ಅಲ್ಲ ಇಲ್ಲೂ ಅಂತ ಹೋಗ್ತಾರೆ, ಕನ್ಫ್ಯೂಸಿಂಗ್ ಆಗಿ ಓಪನ್ ಆಗುತ್ತೆ. ಕನ್ಫ್ಯೂಸಿಂಗ್ ಆಗಿ ಓಪನ್ ಆಯಿತು ಅಂತಂದರೆ ನೀವೇನು ಮಾಡೋಕ್ಕಾಗಿಲ್ಲ, ಆರಾಮಾಗಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಂಡು ಕೂತ್ಕೋಬೋದು ಈ ರೇಂಜಲ್ಲಿ. ಇದೇ ಝೋನಲ್ಲಿ ಓಪನ್ ಆಗಿ ನಿಮಗೆ ಮೇಲ್ಗಡೆ ಕೊಡ್ತಾ ಹೋಯ್ತು ಅಂತಂದರೆ ಮತ್ತೆ ಗೊತ್ತಿಲ್ಲ ಎಷ್ಟು ಥರ ಹೋಗುತ್ತೆ ಅಂತ, 550 600 ಈ ರೀತಿ ನೀವು ಎವ್ರಿ 50 ಪಾಯಿಂಟ್ಸ್ನೇ ನೀವು ಟಾರ್ಗೆಟ್ ಮಾಡ್ತಾ ಹೋಗಬೇಕು. ಈ ಝೋನಲ್ಲಿ ಓಪನ್ ಆಗಿ ಇದು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಟ್ರ್ಯಾಪ್ ಆಗೋಕೆ ಹೋಗ್ಬಿಡಿ ನೋಡಿ, ಇಲ್ಲಿ ಎಲ್ಲಿ ಬೇಕಾದ್ರೂ ಸಪೋರ್ಟ್ ತೊಗೋದು ಮಾರ್ಕೆಟು 22,400 ಈ ಲೆವೆಲಲ್ಲಿ. ಹಾಗಾಗಿ ಸೊ ನಾಳೆ ಇಲ್ಲಿ ಕೆಳಗಡೆ ಬಂತು ಅಂತಂದರೆ ಇಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಮೇಲ್ಗಡೆ ವಾಪಸ್ ಬೀಟ್ ಮಾಡ್ಕೊಂಡು ಹೋಗುತ್ತಾ ಅಥವಾ ಇದೇ ಝೋನಲ್ಲಿ ಒಂದು ಸೈಡ್ ವೈಸ್ ಆಗಿ ಮುಗಿಸ್ತಾರೆ ಅನ್ನೋದು ನೋಡ್ಬೋದು. ಸೊ ನಾಳೆ ಆಪ್ಷನ್ ಸೆಲ್ಲಿಂಗ್ ಜಾಸ್ತಿ ಫೇವರಬಲ್ ಆಗಿರುತ್ತೆ ಅಂತ ಅನಿಸುತ್ತೆ, ಬಿಕಾಸ್ ಆಫ್ ಲಾಸ್ಟ್ ಮೂಮೆಂಟ್ ಬಂದಿರೋದ್ರಿಂದ. ಈ ಮೂಮೆಂಟ್ ಬಂದು ಹೈಯೆಸ್ಟ್ ಪಾಯಿಂಟ್ಸಲ್ಲಿ ಕ್ಲೋಸಿಂಗ್ ಆಗಿರೋದ್ರಿಂದ ನಾಳೆ ಒಂದು ಪಾಸಿಟಿವ್ ಸೆಂಟಿಮೆಂಟೇ ಇರುತ್ತೆ. ಅಕಸ್ಮಾತ್ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ನಾಳೆ ಒಂದು ಪ್ರಾಫಿಟ್ ಬುಕಿಂಗ್ ಬರುತ್ತೆ ನೋಡಿ, ಆ ಥರ ನೀವು ಯೋಚನೆ ಮಾಡಬೇಕು. 22,550 ಈ ಥರ ಎಲ್ಲ ಓಪನ್ ಆಯಿತು ಅಂತಂದರೆ ಒಂದು ಖಂಡಿತವಾಗಲೂ ಒಂದು ಪ್ರಾಫಿಟ್ ಬುಕಿಂಗ್ ಬರುತ್ತೆ, ಯಾಕಂದರೆ ಇವತ್ತು ಯಾರಾದರೂ ಉಳಿಸ್ಕೊಂಡು ಹೋಗಿದ್ರೆ ಖಂಡಿತ ಅಷ್ಟು ಮೇಲ್ಗಡೆ ಓಪನ್ ಆಯಿತು ಅಂತಂದರೆ ಒಂದು ಪ್ರಾಫಿಟ್ ಬುಕಿಂಗ್ ಮಾಡೋಕ್ಕೆ ನೋಡ್ತಾರೆ. ಪ್ರಾಫಿಟ್ ಬುಕಿಂಗ್ ಮಾಡಿ ನೋಡಿದ್ರು ಕೆಳಗಡೆ ಬಂದರೆ ಇಲ್ಲಿ ತನಕ ಬರುತ್ತೆ, ಈ ಬೇಸ್ ತನಕ ಬಂದು ಇಲ್ಲಿಂದ ನಮಗೆ ಮತ್ತೆ ಬೈಯಿಂಗ್ ಸೆಂಟಿಮೆಂಟೇ ಬರ್ಬೋದು. ಹಾಗಾಗಿ ಮೇಲ್ಗಡೆ ಓಪನ್ ಆಯಿತು ಅಂತಂದರೆ ಒಂದು ಟ್ರೇಡ್ ಸಿಗ್ಬೋದು ಕೆಳಗಡೆಗೆ, ಬಟ್ ನಿಮ್ಮ ಟಾರ್ಗೆಟ್ಗಳು ಇವತ್ತಿನ ಕ್ಲೋಸಿಂಗು ಅಥವಾ ಈ ಝೋನ್ ಈ ಥರನೇ ಇಟ್ಕೋಬೇಕು. ಸೊ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡ್ಕೊಂಡು ನೀವು ಮಾಡೋದಾದ್ರೆ ಈಸಿಯಾಗಿ ತೊಗೋತೆ, ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಇವತ್ತು 48,000 ಮಹತ್ವದ ಗ್ಯಾಪ್ ನಾವೇನು ಮಾತಾಡ್ಕೊಂಡಿದ್ವಿ ಅದನ್ನ ಬಂದು ಫಿಲ್ ಮಾಡಿದ್ವಿ ನೋಡಿ, ಎಷ್ಟು ಚೆನ್ನಾಗಿ ಮಾರ್ಕೆಟು ಬಿಹೇವ್ ಆಗುತ್ತೆ ಅನ್ನೋದು. ಇಲ್ಲಿ ಒಂದು ದೊಡ್ಡ ಗ್ಯಾಪ್ ಇತ್ತು, ಆ ಗ್ಯಾಪನ್ನು ಫಿಲ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ, ಇವತ್ತು 48,000 ಫಿಲ್ ಆಗಿ ಅಲ್ಲಿಂದ ರಿಜೆಕ್ಷನ್ ಬಂದು ಅಲ್ಲಿ ನಿಂತ್ಕೊಂಡಿದೆ. ಈಗ ಏನು ಕತೆ ಹಾಗಾದರೆ ಅಂತಂದರೆ ಇದನ್ನು ಬಿಟ್ಟು ಮೇಲ್ಗಡೆ ಹೋದರೆ ಈಗ ನೆಕ್ಸ್ಟ್ ಆಲ್ ಟೈಮ್ ಹೈ ನಮಗೆ 48,400 ಕಡೆಗೆ ಹೋಗಬೇಕು ಬ್ಯಾಂಕ್ ನಿಫ್ಟಿ. ಇಲ್ಲ ಅಂತಂದರೆ ಇಲ್ಲಿ ರಿಜೆಕ್ಷನ್ ಬರ್ತಿದೆ ಅಂತಂದರೆ ನೋಡೋಣ ಈ ಥರ ಕ್ಯಾಂಡಲ್ಗಳು ನಾಳೆ ಬರುತ್ತಾ ಸಿಗುತ್ತಾ ಏನು ಕತೆ ಅಂತ ನೋಡ್ತೋಣ. ಈಗ ಇಲ್ಲಿ ನೋಡೋದಾದರೆ ಇದು ಒಂದು ನ್ಯಾರೋ ಆಗ್ತಾ ಬಂದಿದೆ ನೋಡಿ, ವರ್ಟೆಕ್ಸ್ ಹತ್ರ ಬಂದು ನಿಂತಿದೆ ಇವಾಗ. ಇಲ್ಲಿಂದ ಮೇಲ್ಗಡೆನ ಕೆಳಗಡೆನ ಡಿಸೈಡ್ ಮಾಡಬೇಕು. ಬಟ್ ಈಗಲೂ ಕೂಡ ನೆಗೆಟಿವ್ ಟ್ರೆಂಡ್ ಎಲ್ಲ ಇದೀವಿ ಅಂದರೆ ಸುಮಾರು ನಮಗೆ ಈ ಒಂದು ಝೋನ್ ಇದೆಯಲ್ಲ 48,400 ಈ ಝೋನ್ನ ಬಂದು ಟೆಸ್ಟ್ ಆಗಿ ಮೇಲ್ಗಡೆ ಹೋಗೋ ತನಕ ನಾವು ಏನು ಹೇಳೋಕ್ಕಾಗಲ್ಲ. ಇಲ್ಲಿಂದ ಕೆಳಗಡೆ ಸೆಂಟಿಮೆಂಟ್ ಬಂದರೂ ಬರ್ಬೋದು, ಆದರೆ ಅರ್ಜೆಂಟ್ ಮಾಡ್ಕೊಳಂಗಿಲ್ಲ. ಎಲ್ಲೂ ರೆಡ್ ಕ್ಯಾಂಡಲ್ ಆಗಿಲ್ಲ, ಆ ಥರ ಆಗೋ ತನಕ 42,200 ಇಂಪಾರ್ಟೆಂಟ್ ಸಪೋರ್ಟು, ಅದನ್ನು ಬಿಟ್ಟು ಕೆಳಗಡೆ ಬರೋ ತನಕ ಯಾರು ದಯವಿಟ್ಟು ಅಗ್ರೆಸಿವ್ ಆಗಿ ಪಿ ಪೊಸಿಷನ್ ತೊಗೊಂಡು ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಮೇಲ್ಗಡೆ ಹೋಗಬೇಕು ಅಂತಂದರೆ ಇವಾಗ ಈ ಝೋನ್ ಮುರ್ಕೊಂಡು ನಾಳೆ ಮತ್ತೆ 48,400 ಒಂದು ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈನ ಮಾಡುವಂಥ ಸಾಧ್ಯತೆ ಇದೆ. ಓಪನಿಂಗ್ ಅಲ್ಲಾಗಿ ಅಲ್ಲಿಂದ ರಿಜೆಕ್ಷನ್ ಬರ್ಬೋದು, ಆ ಪಾಸಿಬಿಲಿಟಿ ಇದೆ ಅಂದರೆ 48,400 ಇಲ್ಲೆಲ್ಲ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅವಾಗ ಅದು ಕೂಡ ಸೇಮ್ ಇದೇ ರೀತಿನೇ ಆಗಿರುತ್ತೆ, ಒಂದು ಪ್ರಾಫಿಟ್ ಬುಕಿಂಗ್ ಬರುವಂಥ ಸಾಧ್ಯತೆ ಇರುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಇವತ್ತು ಇಂಟ್ರಾಡೇನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಬ್ಯಾಂಕ್ ನಿಫ್ಟಿ ಅಂತ ನೋಡೋದಾದರೆ ಓಪನಿಂಗು ಇಲ್ಲೆಲ್ಲೋ ಆಯ್ತಲ್ವ, ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಇವತ್ತು. ಆ್ಯಕ್ಚುಲಿ ಸ್ವಲ್ಪ ಸ್ಲೈಟ್ ಆಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಮತ್ತೆ ಮೇಲ್ಗಡೆ ಕೊಡ್ತಾ ಹೋಯಿತು. ಎಲ್ಲಿ ತನಕ ಹೋಯಿತು 48,000 ಗ್ಯಾಪ್ ಡೌನ್ ಓಪನಿಂಗ್ ಆದರೆ ನಿನ್ನೆ ಹೇಳೋಗಿದ್ದೀನಿ ನಿಮ್ಗೆ ಏನಂತ 47,200 ಸಪೋರ್ಟ್ ಝೋನು ಅಂತ. ಸೊ ಇವತ್ತು ಎಲ್ಲ ಆಯಿತು, ಎರಡನೇ ಕ್ಯಾಂಡಲಲ್ಲೇ ರಿಕವರಿ ಬರೋಕ್ಕೆ ಶುರುವಾಯಿತು. ನಿನ್ನೆ ಹೈನ ಆರಾಮಾಗಿ ಮುರ್ಕೊಂಡು ಮೇಲ್ಗಡೆ ಹೋಯಿತು, ಅವಾಗ ನಿಮಗೆ ಅರ್ಥ ಮಾಡ್ಕೋಬೇಕು ಓ ಈ ಬಸ್ ಸ್ಟ್ಯಾಂಡ್ ಅಂತ ಇವತ್ತು ಸುಲಭಕ್ಕೆ ಬಿಟ್ಕೊಡೋ ಥರ ಕಾಣಿಸ್ತಾ ಇಲ್ಲ ಅಂತ. ಸೊ 47,200 ಅವಾಗ ಏನು ಮಾಡ್ಬೋದು, ಆರಾಮಾಗಿ ನಾವು ಪುಟ್ ರೈಟಿಂಗ್ನ ಮಾಡ್ಬೋದು. ಅದರಿಂದ ಮೇಲ್ಗಡೆ ಹೋಗ್ತಾ ಹೋಯಿತು, 48,000 ರೌಂಡ್ ಲೆವೆಲ್ ಅಂತ ಗೊತ್ತಿದೆ. ಹಾಗಾಗಿ ಇಷ್ಟೊಂದು ದೊಡ್ಡ ಪುಷ್ಷು ಕೂಡ ಸಿಕ್ಕಿದೆ, 48,000 ನೀವು ಸೆಲ್ಲಿಂಗ್ ಮಾಡಿದ್ರೆ ಟೈಟ್ ಆಗಿರ್ತೀರಾ, ಕಷ್ಟ ಆಗುತ್ತೆ ಅಂತ ಹೇಳ್ತಿಲ್ಲ ಗ್ಯಾಪ್ ಫಿಲ್ಲಿಂಗು, ಬಟ್ ಒಂದು 48,200 300 ಈ ಝೋನ್ ಮೇಲ್ಗಡೆ ಇದ್ದಿದ್ರೆ ನಿಮಗೆ ಈಸಿ ಇರ್ತಿತ್ತು. ನಾನು ಇವತ್ತು 48,200 ಸೆಲ್ಲಿಂಗ್ ಮಾಡಿಬಿಟ್ಟು ಹೋಗಿದ್ದೆ. ಸೊ ಅದೆಲ್ಲೂ ಕೂಡ ನಮಗೆ ಆತಂಕಪರುವಂಥ ಸ್ಥಿತಿ ಬರಲಿಲ್ಲ. ಸೊ ವಾಪಸ್ ಇಲ್ಲಿಗೆ ಬಂದು ಟಿಪಿಕಲ್ ಆಗಿ ಒಂದು ಬಸ್ ಸ್ಟ್ಯಾಂಡ್ ಆಗಿ ಕ್ಲೋಸಿಂಗ್ ಆಗಿದೆ ಸೆಕೆಂಡ್ ಹಾಫಲ್ಲಿ. ಬ್ಯಾಂಕ್ ನಿಫ್ಟಿ 48,000 ಮ್ಯಾಕ್ಸಿಮಮ್ ಪೇನ್ ಇತ್ತು ಅನ್ಸುತ್ತೆ ಇವತ್ತು ಹೇಳಿದೆ ಕೂಡ ನಿಮಗೆ. ಸಾಧ್ಯವಾದಷ್ಟು 48,000 47,900 ಈ ಝೋನಲ್ಲೇ ಕ್ಲೋಸ್ ಮಾಡೋಕ್ಕೆ ನೋಡ್ತಾರೆ, ಯಾಕೆಂದರೆ ಕಾಲ್ ರೇಟಿಂಗ್ ಮಾಡಿರೋರು ತುಂಬ ಜನ, ಕಾಲ್ ಆಪ್ಷನ್ ಬೈ ಮಾಡೋರು ಜಾಸ್ತಿ ಇರ್ತಾರೆ, ಪುಟ್ ಆಪ್ಷನ್ ಬೈ ಮಾಡೋರು ಜಾಸ್ತಿ ಇರ್ತಾರೆ. ಮ್ಯಾಕ್ಸ್ ಪೇನ್ ಅಂತ ಒಂದು ಟರ್ಮ್ ಬರುತ್ತೆ, ಅಂದರೆ ಆಪ್ಷನ್ ಬೈಯರ್ಸಿಗೆ ಯಾವ ಸ್ಥಾನದಲ್ಲಿ ಮಾರ್ಕೆಟ್ ಇವತ್ತು ಕ್ಲೋಸ್ ಆದರೆ ಜಾಸ್ತಿ ಲಾಸ್ ಆಗುತ್ತೆ ಅಂತ. ಅಂದರೆ ಕಾಲ್ ಆಪ್ಷನ್ ತೊಗೊಂಡವರಿಗೂ ಲಾಸ್ ಆಗಬೇಕು, ಪುಟ್ ಆಪ್ಷನ್ ತೊಗೊಂಡವರಿಗೂ ಲಾಸ್ ಆಗಬೇಕು. ಆ ಥರ ಆಗೋದು ಇವತ್ತು ಮೋಸ್ಟ್ಲಿ 48,000 ಇತ್ತು, ಅಲ್ಲೇ ಆರಾಮಾಗಿ ಆ ಕಡೆ ಸ್ಕ್ವೀಸ್ ಮಾಡಿ ಈ ಕಡೆ ಸ್ಕ್ವೀಸ್ ಮಾಡಿ ಅಲ್ಲೇ ಮುಗಿಸಿದ್ದಾರೆ ನೋಡಿ. ಯಾರು ಅಗ್ರೆಸಿವ್ ಆಗಿ ಕಾಲ್ ಆಪ್ಷನ್ ತೊಗೊಂಡವರಿಗೂ ಲಾಸ್ ಇವತ್ತು, ಪುಟ್ ಆಪ್ಷನ್ ತೊಗೊಂಡವರಿಗೂ ಲಾಸ್ ಆಗಿರುತ್ತೆ. ಸೊ ಇದು ಮ್ಯಾಕ್ಸ್ ಪೇನ್ ಅಂತ ಕರಿತೀವಿ ಈ ಕಾನ್ಸೆಪ್ಟ್ನ. ಅದೇ ರೀತಿಯಾಗಿ ನಾಳೆ ಯಾವುದು ನಿಫ್ಟಿ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿ ಯಾವ ಇಂಡೆಕ್ಸ್ನ ಮಾತಾಡೋಕ್ಕೋಗಲ್ಲ, ಬೇಕಾದ್ರೆ ಕ್ವಿಕ್ ಆಗಿ ಒಂದ್ಸಲ ನೋಡ್ಕೊಂಬಿರ್ತೀನಿ. ಫಿನ್ ನಿಫ್ಟಿ ಇಂಡೆಕ್ಸಲ್ಲಿ ಬಂದಿಲ್ಲ ಮೊಮೆಂಟು, ಮೇಲ್ಗಡೆ ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಮಿಡ್ ಕ್ಯಾಪ್ ನಿಫ್ಟಿ, ಹಾಂ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ನಿಫ್ಟಿ ಸ್ವಲ್ಪ ಒಂದೇ ಥರ ಬಿಹೇವ್ ಆಗೋ ಥರ ಕಾಣಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಹೋಪ್ಫುಲಿ ಆ ಕೋರಿಲೇಷನ್ನ ನೀವು ನೋಡ್ತಾ ಇದ್ರೆ ಅನ್ಕೊತೀನಿ. ಇವತ್ತು ನೋಡಿ ಇಲ್ಲಿ ಬಂದು ಇಲ್ಲಿಂದ ವಿ ಶೇಪ್ ಬಂದು ಈ ರೀತಿ ಆಗೋಗಿದೆ. ಸೊ ಎರಡು ಕಡೆ ಟ್ರೇಡ್ ಮಾಡಿದ್ರು ಇವತ್ತು ಒಳ್ಳೆ ಟ್ರೇಡ್ ಇತ್ತು ಅಂತ ಕಾಣಿಸುತ್ತೆ. ಮಿಡ್ ಕ್ಯಾಪ್ ನಿಫ್ಟಿ ಸಾಮಾನ್ಯವಾಗಿ ಎಕ್ಸ್ಪೈರಿ ಹೊರತುಪಡಿಸಿದ್ದಿನ ಒಳ್ಳೆ ಟ್ರೇಡ್ ಬರುತ್ತೆ, ನೀವು ವಾಚ್ ಮಾಡ್ತಾ ಇರ್ಬೋದು ಯಾವ ದಿನ ಜಾಸ್ತಿ ಬರುತ್ತೆ ಏನು ಕತೆ. ಮೋಸ್ಟ್ಲಿ ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ ಎಕ್ಸ್ಪೈರಿ ಇರೋದಿನ ಇದರಲ್ಲಿ ಮೂಮೆಂಟ್ ಜಾಸ್ತಿ ಬರ್ತಾ ಹೋಗುತ್ತೆ. ಆ ರೀತಿ ಟ್ರ್ಯಾಕ್ ಮಾಡ್ಬೋದು, ಬೇಕಾದ್ರೆ ಡೇಟಾನ ಕಲೆಕ್ಟ್ ಮಾಡ್ಬೋದು ಅದ್ರ ಬಗ್ಗೆ. ನೋಡೋಣ ಟೈಮ್ ಆದಾಗ ನಾನು ಡೇಟಾ
ಆಪರೇಟಿಂಗ್ ಆಗೋ ಥರ ಕಾಣಿಸ್ತಾ ಇದೆ. 1.09 crore, ಕೆಳಗಡೆ 22,400 ಇದೆ. ಸೊ ನಾಳೆ ಯಾವ ಪಾಸಿಬಿಲಿಟಿ ಬೇಕಾದ್ರೂ ಆಗ್ಬೋದು. ನೋಡಿ, ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಒಂದು ಸೆಲ್ಲಿಂಗ್ ಬರುತ್ತೆ ಸ್ಟಾರ್ಟಿಂಗಲ್ಲಿ, ಹುಷಾರಾಗಿರಿ. ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ ಅಂತಂದರೆ ಎಗೇನ್ ಈ ಬೇಸ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮಧ್ಯದಲ್ಲಿ ಯಾವ್ದಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಆರಾಮಾಗಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿಕೊಂಡು ಕೂತ್ಕೋಬೋದು. ಆ ರೀತಿ ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಸೊ ನೋಡೋಣಂತೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನಾಳೆ ಟ್ರೇಡ್ ಮಾಡೋಕ್ಕೆ ನೋಡ್ಬೋದು. ಅದೇ ರೀತಿಯಾಗಿ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ ಓವರ್ವ್ಯೂ ಮಾತಾಡೋದಾದ್ರೆ ಮೊದಲನೇದಾಗಿ ನಾವು ಮಾತಾಡ್ತಾ ಇರೋದು JM ಫೈನಾನ್ಷಿಯಲ್. ಇದೇ ಕಂಪ್ನಿಗೇ RBI ಅವರು ಗೈಡ್ಲೈನ್ಸ್ ಇಶ್ಯೂ ಮಾಡಿರೋದು, ಲೋನ್ಸ್ ಹೆಂಗೆ ಹೆಂಗೆ ಬೇಕು ಅನ್ಕೊಡಂಗಿಲ್ಲ ಅಂತ. ನಿನ್ನೆ ಒಂದು 14% ಬಿತ್ತ, ತಿಂಗಳಿದ್ದು ಸಾರಿ ಮಂತ್ಲಿ ಕ್ಯಾಂಡಲಿದ್ದೀನಿ. ಬಟ್ ನೀವು ಇವತ್ತು ನೋಡೋದಾದ್ರೆ ಆಲ್ಮೋಸ್ಟ್ ಇವತ್ತು ಒಂದು -10% ಕೆಳಗಡೆ ಬಿದ್ದು ಮತ್ತು ಸ್ವಲ್ಪ ರಿಕವರಿ ಆಗಿದೆ. ಸೊ ಇಲ್ಲಿ ದೊಡ್ಡದಾಗಿ ವಾಲ್ಯೂಮ್ ಬಂದಿದೆ, ಅಂದರೆ ಯಾರೋ ಒಬ್ಬರು ಆಚೆ ಹೋಗಿದ್ದಾರೆ, ಮೋಸ್ಟ್ಲಿ FIIಯೋ DIIಯೋ ಆಚೆ ಹೋಗಿದ್ದಾರೆ. ಇಲ್ಲಿಂದನೇ ಆ ಆ್ಯಕ್ಟಿವಿಟಿ ನಡೆದಿದೆ. ಸೊ ಇದರಿಂದ ಸ್ಟಾಕ್ ವೀಕಾಗಿ ಕಾಣಿಸ್ತಾ ಇದೆ ನನಗೆ. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಕ್ಲೀನ್ ಕಟ್ಟಾಗಿ ಒಂದು ಒಂದು ಲೋಯರ್ ಹೈ ಲೋಯರ್ ಲೋನ ಮಾಡೋ ಥರ ಕಾಣಿಸ್ತಾ ಇದೆ ಸ್ಟಾಕು. ಈಗ ವಾಪಸ್ ಬಂದರೆ 60 ಲೆವೆಲಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಡೌನ್ ಟ್ರೆಂಡಲ್ಲೇ ನಡೀತಾ ಇದೆ. ಸೊ ನೋಡ್ತೋಗೋಣ ಯಾವ ಕಡೆ ಆಗುತ್ತೆ ಅಂತ. ಬಟ್ ಸ್ಟಾಕು ಸದ್ಯಕ್ಕೆ ವೀಕ್ ಇದೆ. ಫಂಡಮೆಂಟಲಿ 2007 ಇರುವಂಥ ಸ್ಟಾಕು ತುಂಬ ಒಳ್ಳೆ ಸ್ಟಾಕ್ ಅಂತಲ್ಲ, ತುಂಬ ಕೆಟ್ಟ ಸ್ಟಾಕ್ ಅಂತಲೂ ಅಲ್ಲ. NBFC ಸೆಕ್ಟರಲ್ಲಿ ಇರುವಂಥ ಸ್ಟಾಕು 60 ಅನ್ನೋದು ಇಂಪಾರ್ಟೆಂಟ್ ಬೇಸ್ ಆಗಬೇಕು. 60 ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಸ್ಟಾಕಲ್ಲಿ 40 ಲೆವೆಲ್ ತಂಗು ಬರ್ತಾ ಹೋಗ್ಬೋದು. ನೋಡ್ತೋಗೋಣ 60 ಏನು ಮಾಡುತ್ತೆ ಸ್ಟಾಕ್ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಅಲ್ಟ್ರಾಟೆಕ್ ಸಿಮೆಂಟ್, ಅಲ್ಟ್ರಾಟೆಕ್ ಸಿಮೆಂಟ್ ನಾನಾಗಲೇ ಹೇಳ್ದಂಗೆ ಸಿಮೆಂಟಲ್ಲಿ ಸ್ವಲ್ಪ ಪ್ರೈಸ್ಗಳನ್ನ ಮಾಡ್ರೇಟ್ ಮಾಡಬೇಕು, ಕಮ್ಮಿ ಮಾಡಬೇಕು ಅಂತ ಏನು ಹೇಳಿದ್ದಾರೆ ಅಂತಂದ್ರು, ನೋಡಿ ವೆರಿ ಗುಡ್ ಟ್ರೇಡ್ ಆಪರ್ಚುನಿಟಿ ಇವತ್ತು. ನಿನ್ನೆ ಅಪ್ಡೇಟ್ ಕೊಡಬೇಕಾಗಿತ್ತು, ನಾನು ಮರ್ತೋಯ್ತು. ಇಲ್ಲಿ ನೋಡಿ, ಇಲ್ಲಿ ಒಂದು ದೊಡ್ಡದಾಗಿರುವಂಥ ಬಸ್ ಸ್ಟ್ಯಾಂಡ್ ಆಗಿದೆ, ಕರೆಕ್ಟ್ ಕಾಣಿಸ್ತಿದೆಯಾ? ಡಿಸೆಂಬರಿಂದ ಆಗಿರುವಂಥ ಬಸ್ ಸ್ಟ್ಯಾಂಡು, ಒಂದು 3 ತಿಂಗಳಿಂದ ಆಗಿರುವಂಥ ಬಸ್ ಸ್ಟ್ಯಾಂಡಿಗೆ ಇವತ್ತು ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಅರ್ಥ ಏನು? ನಾಳೆ ಇನ್ನೂ ಕೆಳಗಡೆ ಬಂದರೆ 9,400 ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು. ಮಾರಬಜು ಬೇಸು. ಸೊ ಪಿಕ್ಚರ್ ಪರ್ಫೆಕ್ಟ್ ಇದೆಲ್ಲ. ಟ್ರೇಡ್ ಮಾಡೋದಕ್ಕೆ ಒಳ್ಳೆ ಸ್ಟಾಕ್ಗಳಿದ್ದನ್ನೆಲ್ಲ ಹೋಪ್ಫುಲಿ ಇದನ್ನೆಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ನೋಡೋಣ ನಾಳೆ ಏನಾದರೂ ಆದರೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತೀನಿ. ಬಟ್ ಪಿಕ್ಚರ್ ಪರ್ಫೆಕ್ಟ್ ಬಸ್ ಸ್ಟ್ಯಾಂಡ್ ಬಿಟ್ಟು ಆಚೆ ಬರ್ತಾ ಇದೆ, ವಾಚ್ ಮಾಡ್ತಾ ಇರಿ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಸಿಮೆಂಟ್ ಅನ್ನೋದು ಸೈಕ್ಲಿಕಲ್ ಸೆಕ್ಟರ್ ಆಗಿರುತ್ತೆ. ಅಫ್ಕೋರ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಬರೀ ನೋಡಿ ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಮಾಡೋ ಕಂಪ್ನಿಗಳನ್ನೇ ನಾವು ಇನ್ವೆಸ್ಟ್ ಮಾಡಬೇಕು ಅಂತಿಲ್ಲ. ಅದಕ್ಕೆ ಸಿಮೆಂಟ್ ಬೇಕು, ಪೈಪ್ ಬೇಕು, ಬೇರೆ ಬೇರೆ ಉಪಕರಣಗಳು ಬೇಕಾಗುತ್ತೆ, ಅದೆಲ್ಲದೂ ಕೂಡ ಬೂಮ್ ಆಗುತ್ತೆ ಸಾಧ್ಯತೆ ಇರುತ್ತೆ. 8,400 ಸುಮಾರು ದಿನ ಸ್ಟಾಕ್ ನಿಂತ್ಕೊಂಡಿತ್ತು. 2021 ಅಟೆಂಪ್ಟ್ ಕೂಡ ಮಾಡಿತ್ತು, ಅಲ್ಲಿಂದ ಬ್ರೇಕ್ಔಟ್ ಕೊಟ್ಟ ಮೇಲೆ ಹೋಗಿದೆ. ಸೊ 8,400 ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ಅಲ್ಟ್ರಾಟೆಕ್ ಸಿಮೆಂಟ್ಗೆ. ಸೊ 8,400 ಲೆವೆಲ್ಗೆ ಏನಾದ್ರು ಬಂತು ಅಂತಂದರೆ ನೀವು ಅಕ್ಯುಮುಲೇಟ್ ಮಾಡ್ಕೊಂಡಿದ್ರು, ಯೋಚನೆ ಮಾಡಿ. ಆಲ್ ಟೈಮ್ ಹೈಯಲ್ಲಿ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಅದೇ ರೀತಿಗೆ ಆಸ್ಟ್ರಲ್ ಪೈಪ್ಸ್ ಬಗ್ಗೆ ನಿನ್ನೆ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರು, ಹೇಳಿ ಸರ್ ಅಂತ ವಿಟ್ಟಲ್ ಅನ್ನೋರು ಅನ್ಸುತ್ತೆ. ಇನ್ನೊಬ್ರು ಯಾರು ಒಂದಿಬ್ರು ಲೈಕ್ ಕೂಡ ಮಾಡಿದ್ರೆ ಆ ಕಮೆಂಟಿಗೆ, ಅದಕ್ಕೋಸ್ಕರ ಈ ಸ್ಟಾಕ್ನ ತಗೊತಾ ಇದ್ದೀನಿ. ಸರ್, ಆಸ್ಟ್ರಲ್ ಲೀಡಿಂಗ್ ಇದಾರೆ PVC ಪೈಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ. ಇದರಲ್ಲೂ ಇವಾಗ ನೀವು ನೋಡೋದಾದ್ರೆ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿ ಒಂದು ದೊಡ್ಡದಾಗಿರುವಂಥ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು. ಇದು ಕೂಡ ಆಲ್ಮೋಸ್ಟು 2023 ಆದಂಥ ಬಸ್ ಸ್ಟ್ಯಾಂಡು, ಸುಮಾರು 1 ವರ್ಷ ನಿಂತಿರುವಂಥ ಬಸ್ ಸ್ಟ್ಯಾಂಡಿಗೆ ಈಗ ಮೂಮೆಂಟ್ ಬರ್ತಾ ಇದೆ. ಸೊ ಇಲ್ಲೇನಾದರೂ ಮೂಮೆಂಟ್ ಮೇಲುಗಡೆ ಹೋಯಿತು ಅಂತಂದರೆ ನೋಡಿ, ಇದು ಇತ್ತೀಚೆಗೆ ಮಾಡಿದಂಥ ಹೈಗಳು, ಅಲ್ಲಿ ಒಂದು ಟಫ್ ಫೈಟ್ ಆಗಿದೆ. ಟಫ್ ಫೈಟ್ ಆಗಿ ಈಗ ಮೇಲುಗಡೆ ಹೋಗ್ತಾ ಇರೋದ್ರಿಂದ ಸ್ಟಾಕು ಎಲ್ಲಿ ತನಕ ಬೇಕಾದರೂ ಹೋಗ್ಬೋದು. ಹಾಗಾಗಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಆಲ್ರೆಡಿ ಈ ಸ್ಟಾಕ್ ಇದೆ ಅಂತಂದರೆ ದಯವಿಟ್ಟು ಹೋಲ್ಡ್ ಮಾಡಿ, ಸ್ಟಾಕು ಮೇಲುಗಡೆ ಹೋಗುವಂಥ ಸಾಧ್ಯತೆ ಇದೆ. ಅಕಸ್ಮಾತ್ ಫ್ರೆಶ್ ಆಗಿ ಆ್ಯಡ್ ಮಾಡ್ಕೋಬೇಕು ಅಂತ ಯಾರು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ 1,800 ಆ ಲೆವೆಲ್ ತನಕ ವೆಯ್ಟ್ ಮಾಡ್ಬೋದು. ಎಗೇನ್ ನಾನು ಹೇಳ್ದಂಗೆ, ಇನ್ಫ್ರಾಸ್ಟ್ರಕ್ಚರ್ ಬೂಮ್ ಆಗುತ್ತೆ ಅಂತಂದರೆ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಮನೆ ಕಟ್ತಾರೆ ಅಂದರೆ ಮನೆಗೆ ಪೈಪ್ ಕನೆಕ್ಷನ್ ಬೇಕೇ ಬೇಕಲ್ವಾ, ಯಾವುದೇ ಆಗಲಿ ಇಂಡಸ್ಟ್ರಿ ಆಗಲಿ ಎಲ್ಲಿಗಾದ್ರೂ. ಸೊ ಹಾಗಾಗಿ ಆ ಥರನೂ ನಾವು ಯೋಚನೆ ಮಾಡ್ತಾ ಹೋಗಬೇಕು. ಫಂಡಮೆಂಟಲಿ ಗುಡ್ ಸ್ಟಾಕ್ ಆಸ್ಟ್ರಲ್ ನಿಮ್ಮ ಪೋರ್ಟ್ಫೋಲಿಯೋ ಇದ್ದರೆ ಖಂಡಿತ ಹೋಲ್ಡ್ ಮಾಡ್ಬೋದು ಸರ್. ಎಗೇನ್ ವಿತ್ ಆಲ್ ಡ್ಯೂ ಡಿಸ್ಕ್ಲೇಮರ್, ನಾನು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ನಾನು ಯಾವುದೇ ಸ್ಟಾಕ್ ಬಗ್ಗೆ ಮಾತಾಡಿದ್ರು ನೀವು ಅದನ್ನ ಬಗ್ಗೆ ಅನಾಲಿಸಿಸ್ ಮಾಡಿದ ಮೇಲೆ ನೀವು ಟ್ರೇಡ್ ಅಥವಾ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಕೋಟಕ್ ಬ್ಯಾಂಕು ಸುಮಾರು ದಿನದಿಂದ ಒಂದೇ ಝೋನಲ್ಲಿದೆ. ಸಾರಿ ಹೇಳ್ತೀನಿ ನಿಮಗೆ, 1,680 ಬಂದರೆ ತಗೊಳ್ಳಿ, 1,680 ಬಂದರೆ ತಗೊಳ್ಳಿ ಅಂತ. ಎಗೇನ್ ಡಿಸ್ಕ್ಲೇಮರ್, ನಾನು ಕೋಟಕ್ ಬ್ಯಾಂಕಲ್ಲಿ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ನೋಡಿ ಎಷ್ಟು ಕ್ಲೀನ್ ಪಿಕ್ಚರ್ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್. ನೋಡಿ, ಬಂದಾಗೆಲ್ಲ 1,680 ಒಂದು ಸಪೋರ್ಟ್ ಬರುತ್ತೆ, ಅದರಿಂದ ಮೇಲ್ಗಡೆ ಬಿಲ್ಡ್ ಆಗುತ್ತೆ. ಇವತ್ತು 2% ಮೂಮೆಂಟ್ ಬಂದಿದೆ. ಸೊ ತುಂಬ ಒಂದು ವೈಡ್ ಬಸ್ ಸ್ಟ್ಯಾಂಡ್ ಆಗಿದೆ ಕೋಟಕ್ ಬ್ಯಾಂಕಲ್ಲಿ. ಮೇಲ್ಗಡೆ ಕೊಡುತ್ತಾ ಕೆಳಗಡೆ ಕೊಡುತ್ತಾ ಮೂಮೆಂಟ್ ಗೊತ್ತಿಲ್ಲ. ಕೆಳಗಡೆ ಕೊಡ್ತು ಅಂತಂದರೆ ಇನ್ನೂ ವೆರಿ ಗೋಲ್ಡನ್ ಲೆವೆಲ್ ಟು ಅಕ್ಯುಮುಲೇಟ್ ಈ ಝೋನಲ್ಲಿ. ಬಾಟಮಲ್ಲಿ 1,680 ಅಥವಾ ಅದಕ್ಕಿಂತ ಕೆಳಗಡೆ ಖಂಡಿತ ನಾನು ರೆಕಮೆಂಡ್ ಮಾಡ್ತೀನಿ ಕೋಟಕ್ ಬ್ಯಾಂಕ್ನ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಆ್ಯಡ್ ಮಾಡ್ಕೊಳಕ್ಕೆ. 2,200-250 ಹೋದಂಥ ಕಂಪನಿ 1,750 ಸಿಗ್ತಾ ಇದೆ. ಕಂಪ್ನಿ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋಂಥ ಬ್ಯಾಂಕು, 4 ದೊಡ್ಡ ಬ್ಯಾಂಕ್ಗಳು ಅಂತ ನೋಡೋದಾದರೆ ಪ್ರೈವೇಟ್ ಸೆಕ್ಟರ್ಲಿ ಕೋಟಕ್ ಬ್ಯಾಂಕು ಕೂಡ ನಿಲ್ಲುತ್ತೆ. ಅದೇ ರೀತಿಯಾಗಿ ಝೊಮ್ಯಾಟೋದಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಏನು ಮಾಡೋದು, ಕರೆಕ್ಷನ್ ಆಗ್ತಾ ಇದೆ ಅಂತ ಒಬ್ರು ಕೇಳಿದಿರ. ಸರ್, ಝೊಮ್ಯಾಟೋನ 2025 $100 million ಕಂಪ್ನಿನ ಕಂಪ್ನಿಯನ್ನು ಮಾಡ್ತೀನಿ ಅಂತ ಅವರು CEO ಒಂದು ಉದ್ದೇಶ ಹೇಳಿದರು. ಪ್ರಾಫಿಟ್ ಆಗ್ತಾ ಇದೆ ಕಂಪ್ನಿ, 2 ಕ್ವಾರ್ಟರ್ ರಿಸಲ್ಟ್ಸ್ ಬಂದಿದೆ. ನೀವು ಡೈಲಿ ಕಂಡಲ್ಲಿ ಹೋಗಿ ನೋಡೋದಾದ್ರೆ ಪ್ರಾಫಿಟಬಲ್ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಜನನು ಹಂಗೆ ಚೇಂಜ್ ಆಗ್ತಾ ಇದ್ದಾರೆ, ಸ್ವಿಗ್ಗಿ ಝೊಮ್ಯಾಟೋ ಆರ್ಡರ್ ಮಾಡ್ಕೊಂಡು ತಿನ್ನೋಂಥದ್ದು ಜಾಸ್ತಿ ಇದೆ. ನಿನ್ನೆ ಒಂದು ನ್ಯೂಸ್ ಕೇಳ್ಪಟ್ಟೆ, ಸ್ವಿಗ್ಗಿ IRCTC ಜೊತೆನೂ ಏನೋ ಒಂದು ಟೈಪ್ ಮಾಡಿದ್ದಾರೆ ಅಂತ. ಅವ್ರದ್ದು ಇನ್ನೂ IPO ಬರೋಕ್ಕಿದೆ, ಅದು ಬೇರೆ ವಿಚಾರ.
130 ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟು. ಸೊ ವಾಪಸ್ 130 ಲೆವೆಲ್ಗೆ ಬಂತು ಅಂತಂದರೆ ನೀವು ಕಮ್ಮಿ ಕ್ವಾಂಟಿಟಿ ಹೋಲ್ಡ್ ಮಾಡಿದ್ದೀರಾ ಅಂದರೆ ಆ್ಯಡ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತೀರಾ ಅಂತಂದರೆ 130 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದರೆ ನೀವು ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಹೊಸದಾಗಿ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಇಂಥ ಕಂಪ್ನಿಯಲ್ಲಿ ಅಂತ ನೋಡ್ತಾ ಇದ್ದಾರೆ ಅಂದರೆ ಹೇಗೆ 130 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಇತ್ತೀಚೆಗಷ್ಟೇ ಪ್ರಾಫಿಟಬಲ್ ಆಗ್ತಿರೋಂಥ ಕಂಪನಿ, ಹಾಗಾಗಿ ನೋಡ್ತಾ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. 1, 2, 3, 4 ಕ್ವಾರ್ಟರ್ ಕೊಟ್ಟಿದ್ದಾರೆ, ಈಗ ಪ್ರಾಫಿಟ್ ಫಿಗರ್ನ ತೋರಿಸ್ತಾ ಇದ್ದಾರೆ, ಅದಕ್ಕೆ ಮುಂಚೆ ಬರೀ ಲಾಸೆ ಮಾಡ್ಕೊಂಡ್ಬಂದಿದ್ದಂಥ ಕಂಪನಿ. ಬಟ್ IPO ಪ್ರೈಸ್ನ ರಿಕವರ್ ಮಾಡ್ಕೊಂತು ಝೊಮ್ಯಾಟೊ ಅದನ್ನಂತೂ ಹೇಳಬಲ್ಲೆ. ಸೊ ಯಾಕೆಂದರೆ ಸುಮಾರು ಕಂಪ್ನಿಗಳು ಮಾಡ್ಕೊಂಡಿಲ್ಲ ಇನ್ನು ಅದಕ್ಕೆ. ಅದೇ ರೀತಿಗೆ ಬಜಾಜ್ ಫಿನ್ ಸರ್ವಿಸ್, ಬಜಾಜ್ ಫಿನ್ ಸರ್ವಿಸಲ್ಲಿ ಒಂದು 3-4 ವರ್ಷದ ಹಿಂದೆ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೆ, ಈಗ ಒಂದು 8,000 ರೂಪಾಯಿ ಲಾಸಲ್ಲಿ ಇದನ್ನು ಏನು ಮಾಡೋದು ಅಂತ ಒಬ್ಬರು ಕೇಳಿದ್ರೆ, ಎಕ್ಸಿಟ್ ಮಾಡಿ ಮತ್ತೆ ಆ್ಯಡ್ ಮಾಡ್ಕೊಂಡೆ ಏನು ಕತೆ ಅಂತ. ಸರ್, ನೀವು ಲಾಂಗ್ ಟರ್ಮ್ ಆಲ್ರೆಡಿ 1 ವರ್ಷದಿಂದ ಹೋಲ್ಡ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವು ಹೋಲ್ಡ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಬಜಾಜ್ ಫಿನ್ ಸರ್ವಿಸ್ ಒಳ್ಳೆ ಕಂಪ್ನಿನೇ. ಬಟ್ ನಿಮಗೆ ಬೇರೆದು ಯಾವುದರಲ್ಲೂ ಲಾಭ ಆಗಿರುತ್ತೆ ಅಂತ ಇಟ್ಕೊಂಡು ಇದನ್ನ ನಾವು ಆಫ್ಸೆಟ್ ಮಾಡೋದು ಅಂತ ಕರಿತೀವಿ. ಇದನ್ನ ನಿಮಗೆ ಜೆರೋದ ಕೆಲವೊಂದರಲ್ಲಿ ಕನ್ಸರ್ನಲ್ಲೇ ತೋರಿಸ್ಬಿಡ್ತಾರೆ, ಇದನ್ನ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಅಂತಲೂ ಕರಿತೀವಿ ನಾವು. ಆ ರೀತಿ ಮಾಡ್ಕೋಬೋದು ಅಂದರೆ ಇನ್ಯಾವುದೋ ಲಾಭ ಆಗಿರುತ್ತೆ, ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಿಂದ ಮಾಡ್ಕೋಬೋದು. ಸೊ ಈ ರೀತಿ ಒಂದು ರೂಲ್ಸ್ ಇದೆ, ಇದ್ರ ಬಗ್ಗೆ ನಾನು ಕ್ಯಾಪಿಟಲ್ ಗೇನ್ಸ್ ಅಂತ ಒಂದು ವೀಡಿಯೋ ಮಾಡ್ಕೊಟ್ಟಿದ್ದೀನಿ, ದಯವಿಟ್ಟು ಅದನ್ನು ನೋಡಿ, ಈ ಥರ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಆ ವೀಡಿಯೋನ ಬೇಕಾದ್ರೆ ಈ ವೀಡಿಯೋ ಎಂಡಿಗೆ ಕೊಟ್ಟಿರ್ತೀನಿ, ಚೆಕ್ ಔಟ್ ಮಾಡ್ಬೋದು ನೀವು. ಯಾಕೆಂದರೆ ಟ್ಯಾಕ್ಸ್ ದೃಷ್ಟಿಯಿಂದ ನೋಡಿದ್ರೆ ಆ ರೀತಿ ಕಾಂಪನ್ಸೇಟ್ ಮಾಡ್ಕೊಳೋದಕ್ಕೆ ನೀವು ಯೂಸ್ ಮಾಡ್ಬಿಟ್ಟು ಮತ್ತೆ ಎಂಟ್ರಿ ಮಾಡ್ಬೋದು, ತಪ್ಪು ಅಂತ ಹೇಳ್ತಿಲ್ಲ. ಬಟ್ ನೀವು ಆಲ್ರೆಡಿ 1 ವರ್ಷದಿಂದ ಕಾದಿರಾ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತಂದರೆ ನೀವು ವೆಯ್ಟ್ ಮಾಡಿ. ಅಫ್ಕೋರ್ಸ್ 1 ವರ್ಷದಿಂದ ನಿಮಗೆ ಅಂತ ಮೂಮೆಂಟ್ ಆಗದಲ್ಲೇ ಇರ್ಬೋದು, ಇಲ್ಲ ಮಧ್ಯದಲ್ಲಿ ಹೋಗಿತ್ತು 1,750 ಆ ಲೆವೆಲ್ಗೆಲ್ಲ ಹೋಗಿತ್ತು. ಬಟ್ ಸ್ಟಾಕ್ ಸ್ವಲ್ಪ ವೀಕ್ ಕಾಣಿಸ್ತಾರಂತೂ ನಿಜ. ಇವತ್ತು ಒಂದು ಒಳ್ಳೆಯ ರೀತಿಯಾದಂಥ ಟ್ರೇಡಿಂಗ್ ಆಪರ್ಚುನಿಟಿ ಇತ್ತು, ಆದರೆ ಸ್ವಲ್ಪ ನೋಡಿ ಡೈಲಿ ಕ್ರೆಂಡಲ್ಲಿ ಒಂದು ಹ್ಯಾಮರ್ ಮಾಡಿದೆ ಇವಾಗ, ಒಂದು ಡೌನ್ ಟ್ರೆಂಡಲ್ಲಿ ಒಂದು ಹ್ಯಾಮರ್ ಬಂದಿದೆ. 1,500, 1,520 ಈ ಲೆವೆಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೆನ್ನೆ ವೀಡಿಯೋದಲ್ಲಿ ನಾವು ಮಾತಾಡ್ಕೊಂಡಿದ್ವಿ. ಈಗ ಆ ಝೋನ್ ಹತ್ರ ಹ್ಯಾಮರ್ ಬಂದಿರೋದು ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಇದನ್ನು ವಾಪಸ್ ಅಟೆಂಪ್ಟ್ ಮಾಡಿ, ಹ್ಯಾಮರ್ ಬಂದರೆ ಫುಲ್ ರಿಕವರ್ ಆಗಿ ಫುಲ್ ವಿ ಶೇಪ್ ರಿಕವರಿ ಆಗುತ್ತೆ ಅಂತಲ್ಲ, ಒಂದು ಅಲರ್ಟ್ ಅಂದರೆ ಅಲ್ಲೊಂದು ಸಪೋರ್ಟ್ ಬಿಲ್ಡಪ್ ಆಗ್ತಾ ಇದೆ ಅಂತ. ಇದನ್ನ ನಾನು ಏನು ಡೆಡಿಕೇಟೆಡ್ ಆಗಿ ನಾನು ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಸ್ಟಲ್ಲಿ ಮಾತಾಡಿದ್ದೀನಿ, ನೀನು ದಯವಿಟ್ಟು ಅದನ್ನ ವೀಡಿಯೋನ ಚೆಕ್ಔಟ್ ಮಾಡಬೇಕು. ಸೊ ಈಗ 1,025 ಲೆವೆಲಿಂದ ಮೇಲ್ಗಡೆ ಹೋಗ್ತಾ ಇದೆ. ಸೊ ಫ್ರೆಶ್ ಲೆವೆಲ್ ಅಂದರೆ 1,400 ಈ ಲೆವೆಲಿಗೆ ಬರ್ಬೋದು ಸ್ಟಾಕು, ಬಂದರೆ ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡಿ, ಇಲ್ಲಾಂತಂದರೆ ಹೋಲ್ಡ್ ಮಾಡಿ ಸರ್. ಒಳ್ಳೆ ಕಂಪನಿ, ಏನೂ ತೊಂದರೆ ಇಲ್ಲ, 50-50 ಭಾಗವಾಗಿರುವಂಥ ಕಂಪನಿ. ಯಾಕೆ ಇದನ್ನ ತೋರಿಸಿದೆ ಅಂದರೆ ನೆನ್ನೆ ಒಂದು ಆಪರ್ಚುನಿಟಿ ಇತ್ತು ಅಂತ ಮಾತಾಡಿದ್ವಿ, ಇವತ್ತು ಆ ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಇದನ್ನೆಲ್ಲ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ. ನೆನ್ನೆ ಇನ್ನೊಂದೆರಡು 3 ಸ್ಟಾಕ್ಗಳನ್ನು ಮಾತಾಡಿದ್ದೀನಿ, ಯಾವುದು ಬಸ್ ಸ್ಟ್ಯಾಂಡಲ್ಲಿ ಇತ್ತು ಅಂತ, ಅದು ಕೂಡ ಇವತ್ತು ಮೂಮೆಂಟ್ ಆಗಿದೆ, ಮತ್ತೆ ರಿಪಿಟೇಷನ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಅದನ್ನು ತೊಗೊಂತಾ ಇಲ್ಲ. ಬಟ್ ಯಾರಾದರೂ ಚೆಕ್ಔಟ್ ಮಾಡಿಲ್ಲ ಅಂದರೆ ನೆನ್ನೆ ಸ್ಟಾಕ್ಸ್ ಓವರ್ವ್ಯೂನ ಒಂದು ಸಲ ಚೆಕ್ಔಟ್ ಮಾಡಿ. ಅದರಲ್ಲಿರೋ ಸ್ಟಾಕ್ಗಳಲ್ಲೂ ಕೂಡ ನೀವು ಯಾರಾದರೂ ಟ್ರೇಡಿಂಗ್ ಮಾಡ್ತಾ ಇದ್ದರೆ ಇಂಟರ್ಡೇ ಅಂತಂದರೆ ನೀವು ಅದನ್ನು ಚೆಕ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ಅಂತ ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಅದನ್ನು ನೀವು ಚೆಕ್ಔಟ್ ಮಾಡಬಹುದು. ಮತ್ತೊಮ್ಮೆ ಭೇಟಿಯಾಗೋಣ, ಎಲ್ಲರಿಗೂ ನಮಸ್ಕಾರ.